ಎಲ್ಲರಿಗೂ ನಮಸ್ಕಾರ. ಇದೇನಾಗಿದೆ ಅಂತಂದ್ರೆ, ನಾನು ವೀಣೆನ ಕಚೇರಿಗಳು ಅಂದ್ರೆ ಕರೆಯೋಲ್ಲ, ಅದನ್ನ ಕಲಿಯಿಂದ ನಾನು ಉಳಿಸ್ತಾ ಇದ್ದೆ. ಆದರೆ ಸುಧೀಂದ್ರ ಅವರು ವರ್ಕ್ ಮನಸ್ ಮಾಡಿ ನಾನು ಇದೀನಿ, ವೀಣೆ ಹೋಗೋದು ಹಾಡ್ಬೋದು ಮಾತಾಡ್ಬೋದು ಒಂದು ಚಾನ್ಸ್ ಕೊಟ್ಟಿದ್ದಾರೆ. ನನ್ನ ತುಂಬ ಪ್ರೀತಿ ನೆನ್ನೆಯಿಂದ ಬೇಕಾದಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿರುತ್ತೆ. ನಾನು ಮತ್ತೆ ನಾನು ಹೇಳಕ್ ಹೋಗಲ್ಲ, ಸ್ಟ್ರೈಟ್ ಅಲ್ಲೇ ನನ್ನ ಸಬ್ಜೆಕ್ಟ್ ಬರ್ತೀನಿ. ಗಮಕ ಅಂದ್ರೆ ನಮ್ಗೆ ರೂಢಿ ಇರುತ್ತೆ ಅಂದ್ರೆ ಗಮಕ ಹಾಡ್ತಾರಲ್ಲ ಅದೊಂದು ಕಾವ್ಯಗಳನ್ನು ಹಾಡಲು ಅದನ್ನು ಗಮಕ ಅಂತ ಕರೀತಾರೆ. ಆದರೆ ಸಂಗೀತದಲ್ಲಿ ಈ ಗಮಕಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಗಮಕ ಇಲ್ಲಿದೆ, ಸಂಗೀತ ಇಲ್ಲಿದೆ. ಬರೀ ಕರ್ನಾಟಕ ಶೈಲಿ ಮಾತ್ರ ಅಲ್ಲ, ಒಳ್ಳೆ ಕರ್ನಾಟಕ ಶೈಲಿಯನ್ನು ಹಿಂದೂಸ್ತಾನಿಗಳತ್ರನೂ ಅವರು ಗಮಕ ಉಪಯೋಗಿಸ್ತಾರೆ. ಮತ್ತು ಪಾಶ್ಚಾತ್ಯ ಸಂಗೀತದಲ್ಲೂ ಅವರು ಲಿಬ್ರೆಟೋ ಅಂತ ಅವರು ಕಡಿಮೆ ಇರುತ್ತೆ. ಆದರೆ ನಮ್ಮಲ್ಲಿ ಕರ್ನಾಟಕ ಸಂಗೀತಕ್ಕೆ ಮಾತ್ರ ತುಂಬ ಗಮಕಗಳನ್ನು ಉಪಯೋಗಿಸ್ತೀವಿ. ಮೊದಲು ಆರೆ ಗಮಕ ಇದ್ದಿದ್ದು ಅಂತ ಹೇಳ್ತಾರೆ. ಭರ್ತಮುನಿ ಕಾಲದಿಂದ ಗಮಕನ ಅವನು ಪ್ರಾಕ್ಟಿಸ್ತಾ ಕೊಡ್ತಾ ಬಂದ. ಅವನೇನು ಹೇಳ ಅಂತಂದರೆ, ಅಲ್ಲಿ ಸ್ವರನ ಅಲಂಕಾರ ಮಾಡೋದ್ರೆ ಅಷ್ಟೇ ಹೇಳ್ತಾನೆ, ಅಷ್ಟೇ ಸ್ವರನ ಅಲಂಕಾರ ಮಾಡೋದು. ಅಲ್ಲಿಂದ ಮತಂಗ ಬಂದಾಗ ಮತಂಗ ಏನು ಮಾಡ್ತಾನೆ, ಇದಕ್ಕೆ ಗಮಕ ಅನ್ನುವಂಥ ಶಬ್ದನ ಉಪಯೋಗಿಸ್ಕೊಂಡು ಮತಂಗ. ಅಲ್ಲಿಂದ ಮುಂದಕ್ಕೆ ಸಂಗೀತ ರತ್ನಾಕರದಲ್ಲಿ ಶಾರ್ಂಗದೇವ ಪಂಚದಶಭೇದ ಗಮಕ ಹೇಳ್ತಾನೆ. ದಶಭೇದ ಗಮಕ ಅದಕ್ಕೆ ಮುಂಚೆ ನೋಡಿ ವಯಸ್ಸಾಯ್ತಲ್ವಾ, ಅದಕ್ಕೋಸ್ಕರ ಮೈಂಡ್ ತಗೋಬಿಟ್ಟೆ. ಅದಕ್ಕೆ ನಾವು ಈಗ ನಮಗೆ ಪ್ರಚಲಿತ ಇರೋದು ಶಾರ್ಂಗದೇವನ 15 ಪಂಚದಶಭೇದ ಗಮಕ. ಗಮಕ ಅಂದ್ರೇನು? ಒಂದು ಸ್ವರ ತನ್ನ ಭಾವಪೂರ್ಣತೆಗೋಸ್ಕರ ಇನ್ನೊಂದು ಸ್ವರದ ಛಾಯೆಯನ್ನು ತಗೊಂಡು ಬರುತ್ತೆ. ಅದಕ್ಕೆ ಗಮಯತೆ ಇತಿ ಗಮಕ ಅಂತ ಹೇಳ್ತಾರೆ. ಹಾಗಾಗಿ ಗಮಕಕ್ಕೆ ನಾವು ಇರ್ತೇವೆ ಈ ರೀತಿ ಅದನ್ನ ಕೊಡ್ತೇವೆ. ಶಾರ್ಂಗದೇವ ಹೇಳ್ತಾನೆ, ಸ್ವರಸ್ಯ ಕಂಪೋ ಗಮಕ ಶ್ರೋತೃ ಚಿತ್ತ ಸುಖಾವಹ. ಕಂಪೋ ಗಮಕ ಅಂತ ಹೇಳ್ತಾರೆ. ಬರೀ ನಾವು ಕಂಪನ ಅಂದಿಟ್ಕೊಂಡ್ರೆ ಆಗೋದಿಲ್ಲ, ಬೇಕಾದಷ್ಟು ಬೇರೆಯಿಂದ ಇದೆ. ತಸ್ಯ ಭೇದ ಅಷ್ಟು ನಿರ್ಪಹ ಸ್ಫುರಿತ ಕಂಪಿತಸ್ಥಗ ಏನ ಆಂದೋಲಿತ ಬಲಿ ವಿಭಿನ್ನ ಪುರಲಾಹತ ಉಲ್ಲಾಸಿತ ಪ್ಲಾವಿತಶ್ಚ ಕುಂಪಿತೋ ಮುದ್ರಿತಸ್ಥಗ ನಾಮಿತೋ ಮಿಶ್ರಿತ ಪಂಚದಶೈತ್ಯ ಪರಿದೀಪಿತ ಅಂತ ಹೇಳ್ತಾನೆ. ಅಥವಾ ನಾನು ಒರಿಜಿನಲ್ ಕ್ಯಾಂಟಿನಲ್ಲಿ ಮಾತಾಡಲ್ಲ, ಯಾಕೆಂದ್ರೆ ಮೈಕ್ ಮುಂದೆ ತುಂಬ ಜೋರ ಮಾತಾಡ್ತೀನಿ, ಅದು ಅರ್ಥ ಕೇಳುತ್ತೆ, ಅದಕ್ಕೋಸ್ಕರ ಕಡಿಮೆ ಮಾಡಿ. ಅಂದ್ರೆ ಏನು, ಈ ಗಮಕ ಶ್ರೋತೃಗಳಿಗೆ ಸುಖ ಉಂಟು ಮಾಡಬೇಕು, ಅದು ಉದ್ದೇಶ. ಅದರಿಂದ ಹೇಗೆ ನಾವು ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಗಮಕ ಬೇಕೇ ಬೇಕು, ಅದ್ರಲ್ಲಿ ಎಷ್ಟು ಉಪಯೋಗಿಸ್ಬೇಕು. ಈಗ ಅಡಿಗೆಗೆ ಉಪ್ಪು ಬೇಕು, ಮತ್ತೆ ಸಿಹಿನೂ ಬೇಕು, ಖಾರನೂ ಬೇಕು. ಅದು ಉಪ್ಪು ಜಾಸ್ತಿ ಆಯಿತು ಅಂತಂದರೆ ಬಿ ಪಿ ಜಾಸ್ತಿ ಆಗೋಗುತ್ತೆ, ಹಾಗೆ ಗಮಕ ಜಾಸ್ತಿ ಆಯಿತು ಅಂತಂದರೆ ಸಂಗೀತ ಕೇಳೋಕ್ಕಾಗೋದಿಲ್ಲ. ಎಷ್ಟು ಬೇಕೋ, ಯಾವ ರಾಗಕ್ಕೆ ಎಷ್ಟು ಕೊಡಬೇಕು ಅದನ್ನು ತಿಳ್ಕೊಂಡು ನಾವು ಮಾಡಬೇಕಾಗುತ್ತೆ. ನಾನು ಕೆಲವು ಕಡೆ ಕಂಡು ಬಂದಿರೋದು, ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಸಾಹಸ ಹೇಳಬೇಕಾದ್ರೆ ಏನು ಮಾಡ್ತೀರಿ ಅಂತ ಗೀತ ತಗೊಳ್ತಾರೆ. ಅದು ಎಕ್ಕು ಜಾರು ಬರುತ್ತೆ, ಅದು ಬೇಕಾಗಿಲ್ಲ. ಮೊದಲು ನಮಗೆ ಸ್ಥಾನ ಶುದ್ಧ ಆಗಬೇಕು. ಅದನ್ನೇ ಮುಂದಾಸರು ಏನು ಮಾಡ್ತಾರೆ ಅಂದರು, 12 ಸ್ಥಾನನ ಮಕ್ಕಳು ಕಲಿಸ್ಬೇಕು ಅಂತಂದ್ಬಿಟ್ಟು ಗೀತೆಯಲ್ಲಿ ಮೊದಲು ಮಾಯಾಮಾಳಗೋಳದಲ್ಲಿ ಸರಳೆ ಮಾಡಿದ್ರು, ಗಟ್ಟಿ ಆಯಿತು, ಆಮೇಲೆ ಅಲ್ಲಿಂದ ಇದು ಅಲಂಕಾರ ತಾಳನ ತಿಳಿಸೋಕೆ ಅಲ್ಲಿಂದ ಮುಂದಕ್ಕೆ ಬಂದಿದ್ದ ಗೀತೆ.
ಆ ಗೀತೆ ಹಾಡಬೇಕಾದ್ರೆ ನಾವು ಯಾವ ಗಮಕನ ಉಪಯೋಗಿಸ್ತೀವಿ? ಗಮಕ ಇದೆ ಪ್ರಯೋಗ ಯಾವಿದೆ ಅಂದರೆ ಹುಲ್ಲಸಿತ. ಹುಲ್ಲಸಿತ ಅಂದರೆ ಅದನ್ನು ಜಾರು ಅಂತ ಕರೀತಾರೆ. ಆ ಗಮಕನ ಎಕ್ಕು ಜಾರು ಬಿದ್ದು ಜಾರು ಅಂತ ಈಗ ನೋಡಿ. ಆಮೇಲೆ ಇನ್ನೊಂದು ಗಮಕ ಯಾತ್ರಿಕೆಗೆ ಹೇಗೆ ಉಪಯೋಗಿಸ್ಬೇಕು ಅಂದಾಗ ಲಂಬೋದಳ ಅಂತ ಒಂದು ಪದ ಇದೆ. ಅದರಲ್ಲಿ ನಾವು ಲಂಬೋ ಅಂತಾರೆ ರೀಯಿಂದ ಮಾಗ ಹೋಗ್ತೀವಿ. ಯಾಕಂದರೆ ಲಂಬೋದರ ಅನ್ನೋದು ಒಂದು ಪದ. ಅಲ್ಲಿ ನಾವು ಇದನ್ನು ಎಕ್ಕು ಜಾರು ಉಪಯೋಗಿಸಿದಾಗ ಆ ಸಾಹಿತ್ಯ ಕ್ಲಿಯರಾಗಿ ಗೊತ್ತಾಗುತ್ತೆ ನಮಗೆ. ಲಂಬೋದರ ಲಘುಮೀಕರ ಇದೆಲ್ಲ ಇಂಡಿಪೆಂಡೆಂಟ್ ಲಘುಮೀಕರ ಸಾಹಿತ್ಯದಲ್ಲೇ ನಮ್ಗೆ ಇಂಡಿಪೆಂಡೆಂಟ್ ಆಗಿ ಅಲ್ಲೇನು ಬೇಕಾಗೋದೇ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಾವು ಈ ಎಕ್ಕು ಜಾರು ಗೀತೆಗಳಲ್ಲಿ ಬರೋದೆಲ್ಲ ಅಷ್ಟೇ. ಇನ್ಯಾವ ಗೀತೆಗಳಿಗೂ ನೀವು ಋಷಭಕ್ಕಾದ್ರೂ ಆಗಲಿ ಮತ್ತು ದೈವತಕ್ಕಾದ್ರೂ ಆಗಲಿ ಮೋಹನಕ್ಕೆ ಮೋಹನಗಾರದಲ್ಲಿ ಇದೆಲ್ಲ ಕೊಡಬೇಕಾದ ಅವಶ್ಯಕತೆಯೇ ಇಲ್ಲ, ಕೊಡಬಾರ್ದು. ಯಾಕೆ ಅಂದರೆ ನಾನು ಹೇಳ್ತೇನೆ ಹನ್ನೆರಡು ಸ್ಥಾನನ ಮಕ್ಕಳಿಗೆ ಸ್ಥಿರವಾಗಿ ಹೇಗಿದೆ ಅಂತ ತಿಳಿಸೋಕ್ಕೆ ಅವರು ಗೀತೆಗಳನ್ನು ಮಾಡಿದರು. ಆ ಗೀತೆಯ ಉದ್ದೇಶನೇ ಏನು ಅಂತಂದರೆ ನಮಗೆ ಈ ಗಮಕ ಇಲ್ಲದೆ ನಾವು ಅದನ್ನು ಪಾಠ ಮಾಡಬೇಕು, ಹಾಡಬೇಕಾದವರು ಹಾಡಬೇಕು. ನಾವಿವಾಗ ವಿದ್ಯಾರ್ಥಿಗಳನ್ನು ಮಾತ್ರ ನಾನು ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ದೊಡ್ಡವ್ರನ್ನ ನಾನು ಏನು ಹೇಳಲ್ಲ, ಅವ್ರಿಗೆ ಆ ಥರ ಅಭ್ಯಾಸ ಆಗೋಗಿರುತ್ತೆ ಮಾಡ್ಕೋತಾರೆ, ಪ್ರಶ್ನೆ ಬೇಕು. ಆದರೆ ಗೀತೆಯವರಿಗೆ ನೀವು ಯಾವುದಕ್ಕೂ ಗಮಕ ಕೊಡಬೇಡಿ. ಗಮಕ ಕೊಟ್ಟರೆ ನಿಮ್ಗೆ ಸಾಹಿತ್ಯನೂ ಗೊತ್ತಾಗಲ್ಲ, ಕೇಳೋಕ್ಕೆ ಹಿತ ಇರೋಲ್ಲ. ಎಷ್ಟು ಬೇಕೋ ಅಷ್ಟು ಕೊಡಬೇಕು ನಾನು. ಆಮೇಲೆ ಇದು ಈ ಗಮಕದಲ್ಲಿ ಪಂಚದಶಮಿಯ ಗಮಕ ನಾನು ಇವಾಗ ಒಂದು ಶ್ಲೋಕ ಓದಿದೆ, ಅದರಲ್ಲಿ ಎಲ್ಲ ಬಂತು. ಯಾವಾಗಪ್ಪ ಸ್ಫುರಿತ 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 ಅನ್ನೋ ಹೆಸರು ತಿಳಿಸೋ ಹಾಗೆ ಅದು ಸ್ವರಗಳು ಜೋಡಿ ಜೋಡಿ ಸ್ವರ ಬಂದಾಗ ದಶಮಿಯ ಗಮಕದಲ್ಲೂ ಇದನ್ನು ಹೇಳ್ತಾನೆ ಆಹತ ಪ್ರತ್ಯಾಹತ ಅನ್ನೋ ಅಂತ ಹೇಳೋದು ಪಂಚದಶಮಿಯ ಗಮಕ. ಇದು ಸ್ಫುರಿತ ಅಂತ ಹೇಳೋದು ದಶಮಿಯ ಗಮಕ ಅಂತ ಹೇಳ್ತಾರೆ. ಅಂದರೆ ಅದೆರಡನ್ನೂ ನಾವು ಕಂಬೈನ್ ಮಾಡಬೇಕಾಗುತ್ತೆ. ಪಂಚದಶಮಿಯ ಗಮಕದಲ್ಲಿ ದಶಮಿಯ ಗಮಕನೂ ಸೇರ್ಕೊಂಡು ಹೋಗಿದೆ. ಆ ಸ್ಫುರಿತದಲ್ಲಿ ಜಂಟಿ ಸ್ವರಗಳು ಹೇಗೆ ಬರುತ್ತೆ ನಾವು ಹಾಡಬೇಕಾದ್ರೆ ಸ ಸ ರಿ ಗ ಗ ಮ ಮ ಎರಡನೇ ಸ್ವರಕ್ಕೆ ಪಡ್ತ ಬರಬೇಕು. ಸ ಸ ಅಂದರೆ ನಿಸಾ ಬಂದಿರೋಲ್ಲ ಅಲ್ಲಿ ಒಂದು ಏನೋ ಒಂದು ಹೊಡೆದಕ್ಕೆ ಆ ನೀರಿಂದ ಸ್ವರಸ್ಥಾನ ಒಂದು ಮುಂದೆ ಇರುತ್ತೆ ಅಥವಾ ಸಾ ಸ್ವರಸ್ಥಾನ ಇರಲ್ಲ. ಪ ಪ ಗ ದ ನೀ ನೀ ಸ ಸ ಸ ಸ ರಿ ರಿ ಗ ಗ ಮ ಮ ಇದು ಯಾವುದಕ್ಕೆ ಪ್ರಯೋಜನ ಆಗುತ್ತೆ ಅಂತಂದರೆ ತಾನ ಹಾಡಬೇಕಾದ್ರೆ ಆ ತಾನಕ್ಕೆ ಇದು ಜಂಟಿ ಸ್ವರಗಳು ಸ್ಫುರಿತ ಗಮಕದಲ್ಲಿ ಹಾಡಿದಾಗ ಚೆನ್ನಾಗಿರುತ್ತೆ. ಅದನ್ನು ನಾವು ಇಟ್ಕೋಬೇಕು. ಸಾಧನೆ ಮಾಡಿದರೆ ಮೊದಲು ಒಂದನೇ ಕಾಲದಲ್ಲಿ ಎರಡನೇ ಕಾಲದಲ್ಲಿ ಮೂರನೇ ಕಾಲದಲ್ಲಿ ಅಕಾರ ಇಕಾರ ಉಕಾರ ಒಕಾರ ಇದನ್ನು ಸಾಧನೆ ಮಾಡ್ತಾ ಹೋಗ್ತಾರೆ. ಇದು ಸ್ಫುರಿತ ಗಮಕದ ನಮ್ಗೆ ಗೊತ್ತಾಗಿಲ್ಲ. ಕಂಪಿತ ಕಂಪಿತ ಅಂತಂದರೆ ಸ್ವರನ ಪಳಗಾಡಿಸಲು ಅದು ಕೆಲವು ವಾಸನೆ ಬಿಡುತ್ತೆ ಕಂಪಿತ ಅನ್ನೋದು. ಅದಕ್ಕೆ ನಾನು ನಮ್ಮ ಕಣ್ಮುಂದೆ ಇಲ್ಲ ಅವ್ರು ಹೇಳ್ತೀನಿ ಅನೇಕ ರಾಮಾಂಜನ ಹಾಡಿದಾಗ ಸುಮಾರು ಎಲ್ಲ ಸ್ವರಗಳು ಕಂಪಿತದಿಂದ ಕೊಡಿರುತ್ತೆ ಗೊತ್ತಾಗುತ್ತೆ. ಆ ಸ್ವರ ನಾನು ಸ್ವಲ್ಪ ಇದು ಮಾಡ್ತೀವಿ ಅಲ್ಲಾಡಿಸ್ತೀವಿ ಅಂತ ಹೇಳ್ಬೋದು. ಆದರೆ ಯಾವ ಸ್ವರದ್ದು ನಮಗೆ ಬರಲ್ಲ, ಎಫೆಕ್ಟ್ ಬರಲ್ಲ. ಬೆಂಗಲ್ ಕಾಂಗ್ರೆಸ್ ನಲ್ಲಿ ಬರುವಂತ ಮಧ್ಯಮ ಸ್ಥಾನ ಅದು ಹೀಗೆ ಬರಬೇಕು. ಇದು ಹಾಗೆ ಮತ್ತೆ ನಾನು ಕಂಪ್ಯೂಟರ್ ಕೊಡ್ತೇನೆ ಹೇಗೆ ಕೊಡ್ತೇನೆ ಸ್ವಲ್ಪ ಅಲ್ಲಾಡಿಸ್ತೀನಿ ಅಷ್ಟೇ. ಆದರೆ ನಾನು ಹಿಂದಿಗೆ ಮುಂದೆ ಬೇರೆ ಸ್ವರಸ್ಥಾನ ಸೇರದೇ ಇರೋ ಹಾಗೆ ಕಂಪ್ಯೂಟರ್ನ ನಾವು ಹಾಡಬೇಕು ಮುಡಿಸ್ಬೇಕು. ಎಷ್ಟೋ ರಾಗಗಳಲ್ಲಿ ಕಂಪಿತ ಬರೋಲ್ಲ. ಕಂಪಿತ ಬರದೇ ಇರೋ ರಾಗಕ್ಕೆ ನಾವು ಉಪಯೋಗಿಸ್ಬೇಕಾದ ಅವಶ್ಯಕತೆ ಏನಿದೆ ಅದು ಬೇಕಾಗಿಲ್ಲ. ಅದು ನೋಡ್ಕೋಬೇಕು. ಇದು ಗಮಕ ಅನ್ನೋದು ಗಮಕದಲ್ಲಿ ಹಾಡಬೇಕಾಗಿರೋದು ಅದು ಅನುಭವದಿಂದ ಬರಬೇಕು. ಮತ್ತು ನಮಗೆ ಒಳ್ಳೆ ಟೀಚರ್ ಸಿಕ್ಕಿರೋದು ಅಂತ ಅವರು ಹೇಳ್ಕೊಡ್ತಾರೆ, ತಾಯಿ ತೋರಿಸ್ತಾರೆ. ಅಕಸ್ಮಾತ್ ಅವ್ರಿಗೆ ಸರಿಯಾಗಿ ಯಾಕೆ ನನಗೆ ಸದಾ ಯೋಚನೆ ಮಾಡ್ತಾ ಇರಬೇಕು, ಚಿಂತನೆ ಮಾಡ್ತಾ ಇರಬೇಕು, ಹಿಂಗೆ ಯಾಕೆ ಬಂದಿದೆ ಹಿಂಗೆ ಅಂತ
ಒಂದು ಸಾಹಿತ್ಯದ ಪದದಲ್ಲಿ ಮಧ್ಯೆ ನಾವು ಯಾವುದಕ್ಕಾದ್ರೂ ಸ್ವರಕ್ಕೆ ಗಮನ ಕೊಟ್ಟಾಗ ಏನಾಗುತ್ತೆ? ಒಂದು ಪದದಲ್ಲ ಮಧ್ಯೆ ನಾವು ಇದು ಗಮನ ಕೊಟ್ಟರೆ ಸ್ವರ ಇದು ಸಾಹಿತ್ಯದ ಅಕ್ಷರ ಆಗಿರಲ್ಲ, ಅದು ಇಂಡಿಪೆಂಡೆಂಟ್ ಆಗಿ ಹೇಳುತ್ತೆ. ಆಯ್ತಲ್ಲ ಅಂತ ನಾವು ಅರ್ಥ ಕೊಟ್ಟಾಗ ಆ ಬೇರೆ ಥರ ಕೇಳುತ್ತೆ. ನಿಮಗೆ ಅಲ್ಲಿ ಬೇಕಾಗಿಲ್ಲ ಇರಿಪಾ ಗಮಕಾನ ಎಲ್ಲಿ ಕೊಡಬೇಕು, ರಾಗದಲ್ಲಿ ಎಷ್ಟು ಕೊಡಬೇಕು, ಯಾವ ಸ್ವರಕ್ಕೆ ಬರಬೇಕು, ಇದನ್ನೆಲ್ಲ ಪ್ರತಿಯೊಂದು ರಾಗಕ್ಕಿಂತ ಮುಂಚೆ ನೀವು ಇದನ್ನೆಲ್ಲ ನೋಡ್ಕೋಬೇಕು. ಈ ಈ ಉದ್ದೇಶದಿಂದ ಪಂಚದರ್ಶನದ ಗಮಕ ಮಾತ್ರ ನಾವು ಉಪಯೋಗಿಸ್ತಾ ಇಲ್ಲ, ನಾವು ಇನ್ನೂ ಎಷ್ಟೋ ಗಮಕಗಳನ್ನ ನಾವು ಉಪಯೋಗಿಸ್ತಾ ಇಲ್ಲ. ಅದನ್ನ ಇವಾಗ ಬರವಣಿಗೆಯನ್ನು ಯಾರು ಇಳಿಸಿಲ್ಲ, ಬರವಣಿಗೆ ಮಾಡೋದು ಅಂತಂದ್ರೆ ಅದು ಸ್ವಲ್ಪ ತಪ್ಪಾಗುತ್ತೆ ಅಂತಿಟ್ಕೊಳ್ಳಿ. ಯಾಕೆಂದ್ರೆ ಅದು ಗಮಕದಲ್ಲಿ ಬರಬೇಕು, ಅನುಭವದಿಂದ ಬರಬೇಕಾಗುತ್ತೆ, ತಿಳ್ಕೊಂಡು ಅದನ್ನು ಮಾಡಬೇಕು. ಇದು ಕೆಲವು ಗಮಕಗಳು ಬರೀ ವಾದ್ಯಕ್ಕೆ ಮಾತ್ರ ತ್ರಿಭಿನ್ನ ವಿಭಿನ್ನ ಅದು ವೀಣೆಯಲ್ಲಿ ಮುಗಿಸೋದು. ಈಗ ತ್ರಿಭಿನ್ನ ಬರಬೇಕಾದ್ರೆ ನೋಡಿ ಮೂರು ಸ್ವಲ್ಪ ಮೇಲೆ ನಾವು ಬಿಟ್ಟಿಟ್ಕೋತೀವಿ. ವಿಭಿನ್ನ ಆದರೆ ನಾವು ಒಂದೊಂದು ಬಿಟ್ಟೆ ಇಟ್ಕೋಬೋದು. ಇವಾಗ ನೋಡಿ ನಿಮ್ಗೆ ಕೇಳ್ತೇವೆ ಕೇಳ್ತಾರೆ ವಿಭಿನ್ನ ಕ್ಲಿಯರ್ ಆಗಿ ಕೇಳುತ್ತೆ. ಅಂದರೆ ವಿಭಿನ್ನ ಅಂದಾಗ ಏನು ನೋಡಿಸ್ಬೇಕಪ್ಪ, ಇದು ನಿಮಗೆ ಅದು ನಾನು ಆರ್ ಎಸ್ ಕೇಶವ್ ಮೂರ್ತಿ ಅವರು ಬೇರೆ ಕೇಳಿದಾಗ ಅವ್ರು ಏನು ಮಾಡ್ತಾಯಿದ್ರು, ಮೂರು ತಂತಿ ಮೇಲೂ ಬೆಟ್ಟಿ ಇಟ್ಕೊಂಡು ಹೀಗೆ ಇಟ್ಕೊಂಡು ಇಲ್ಲಿ ನೋಡಿ ಸಾಕ ಕೆಟ್ಟಿಯನ್ನು ಅದರಲ್ಲಿ ಪಂಚಮದಲ್ಲಿ ಬರುವಂಥ ಸ್ವರ ಈರಾಗ ಬರುತ್ತಾ ಅಂತ ನೋಡ್ಕೋಬೇಕು. ನೋಡ್ಕೊಳ್ಸಲ್ಲ ಶಕ್ತಿ ಇರುತ್ತೆ. ಮೂರು ತ್ರಿಭಿನ್ನ ಅನಿಸ್ತಿದೆ. ತ್ರಿಭಿನ್ನ ರೂಢಿಯಲ್ಲಿ ಇದ್ದು ಇನ್ನ ದರ್ಶನ ಕಾಣ್ತಾ ಇಲ್ಲ, ಅವರು ಸ್ಕೂಲಲ್ಲಿ ಮಾತ್ರ ನಿಮಗೆ ಕಾಣ್ತಾ ಇದೆ. ಆಮೇಲೆ ಇದು ಪ್ಲಾವಿತ ಅನ್ನೋದು ಬರೀ ಕಮಾನು ನನಗೆ ಮುಗಿಸುವಂತಹ ಒಂದು ಗಮಕ. ಅದು ಅಂದರೆ ದೀರ್ಘವಾದ ಬೋಗ್ ಹಾಕಿ ಕಮಾನ್ ಹಾಕಿ ಆ ಸ್ವರಗಳನ್ನು ಮುಡಿಸ್ತಾ ಬರ್ತಾರೆ. ಯಾರು ಐಸ್ತಿದೆಯೋ ಅವ್ರಿಗೆ ಗೊತ್ತಾಗುತ್ತಾರೋ, ನಾನು ಅಲ್ಲಿನ ಅಭ್ಯಾಸ ಮಾಡಿಲ್ಲ. ಅದರಿಂದ ಏನೋ ಇಟ್ಟಿದ್ದೀನಿ ಪಿಕಪ್ ಇಟ್ಕೊಳ್ತೀರಾ ಅಂತ ಕೇಳ್ತಾರೆ. ಇಲ್ಲ ನಾನು ಇಟ್ಕೊಡೋಣ ಪಿಕಪ್ ಇಲ್ಲ. ಅದೇನಾಗ ಹೋಗುತ್ತೆ ಅಂದರೆ ಕಿವಿಗೆ ಆ ತಿಂಡಿನ ಗಮಕ ಇನ್ನೊಂದ್ಸತಿ ಮುಡಿಸ್ತೋಸ್ಕರ ಕೇಳಿಸ್ತೀರಾ? ಹೌದು ತಿಂಡಿನ ನನಗೆ ಅಷ್ಟು ಶಕ್ತಿ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ಇದನ್ನು ಕೊಟ್ಟಾಗ ನಾನು ಮೂರು ಮುಗಿಸೋದು ಹೀಗೆ ಹೊಡೆದಾಗ ಮೂರು ತಂತಿಯೂ ಕೇಳೋದು ಸಾಪಾಸ ಇರೋದ್ರಿಂದ ಅದು ಸಮಾಧೀಶ್ವರ ಅದು ಕಷ್ಟ ಆಗಲ್ಲ. ಆಮೇಲೆ ಋಷಭ ಇಟ್ಕೊಂಡಾಗ ಮೋಹನರಾಗಕ್ಕೆ ಹಿಂದೆ ಬರೋದು ಚತುರ್ಥಿ ದೇವತ. ಅದಕ್ಕೆ ಈ ತಗೊಂಡಾಗ ಕಾರ್ಯ ನೀ ಬಂದ್ಬಿಡುತ್ತೆ ಕಾರ್ಯ ಉಪಯೋಗಿಸಬೇಕು. ಆಮೇಲೆ ನೋಡ್ಬೋದು ಸಮಾಧಿ ಸ್ವರಕ್ಕೆ ಧಕ್ಕೆ ಬರಬೇಕಾಗ ತಿಳಿನ ಮುಡಿಸ್ಕೋಬೇಕು. ಅದಕ್ಕೆ ನಾವು ಸ್ವಲ್ಪ ಉಪಯೋಗಿಸ್ತಾಗ ಉಪಯೋಗಿಸ್ಬೇಕಾಗುತ್ತೆ ತಿಳಿನ ಮುಡಿಸ್ಬೇಕು. ನೆಕ್ಸ್ಟು ಲೀನ. ಲೀನ ಅಂತಂದ್ರೆ ಸೇರ್ಕೊಂಡು ಹೋಗೋದು. ಈಗ ಇದು ನಿಮಗೆ ಯಾವ ದೇವರಾದಾರಿನೇ ಬರುತ್ತೆ. ಈಗ ಗಾನಲ್ಲಿ ಮಾ ಬಂದು ಆಮೇಲೆ ಮತ್ತೆ ವಾಪಸ್ ಬಂದು ನಾವು ಆಮೇಲೆ ನೀರು ಹೋಗಿ ಅಷ್ಟು ಒಂದೇ ನೀಟಲ್ಲಿ ಸಮಾಧಾನ ಎಷ್ಟು ಒಂದೇ ನೀಟಲ್ಲಿ ಬಿಡ್ತಾ ಇದೆ. ಇದನ್ನು ಗಮನಿಸ್ಕೊಂಡು ನೀನ ಅಂತ ಕರೀನಿ. ಆಮೇಲೆ ಕೀಪ. ಈ ಕೀಪ ಗಮನ ಅಂತೂ ತುಂಬ ಉಪಯೋಗಕ್ಕೆ ಬರ್ತಾ ಇದೆ. ಅದು ಇದ್ದೇ ಇರುತ್ತೆ. ಈಗ ಶಂಕರಾಭರಣದಲ್ಲಿ ಅಂದರೆ ಏನು ಸ್ವರ ಕೇಳಿಸ್ತಾರೆ ನಿಮಗೆ ಸರಿ ಮೊದಲು ಸಾಮಾನ್ಯ ಗಮಕ ಬಂದಾಗ ಮುಂದಿನ ಸ್ವರ ಕೇಳಿಸಿ ಆಮೇಲೆ ಸ್ಥಾನಕ್ಕೆ ಬರ್ತೀವಿ ನಾವು. ತಿರುಪ ಒಂದೇ ಗಮಕದಲ್ಲಿ ತಿರುಪ ಗಮಕದಲ್ಲಿ
ನಾವು ಹಿಂದೆ ಹೋಗೇ ಬರ್ಬೇಕು ಇವಾಗ ಅಂದ್ರೆ ಅಲ್ಲ ಮೊದಲು ಆ ಕೇಳಿಸುತ್ತೆ ನಮ್ಗೆ ಪ್ರಧಾನವಾಗಿರೋದು ಋಷಭ ಆ ಋಷಭಕ್ಕೆ ಮೊದಲು ಬರಬೇಕಾಗಿರೋದು ಗಾಂಧಾರ ಗಾಂಧಾರಕ್ಕೆ ಹೋಗಿ ಅದು ಆ ಸ್ಥಾನನ ಮುಟ್ಟಿ ಆಮೇಲೆ ಋಷಭಕ್ಕೆ ಬರಬೇಕು ಅಂದರೆ ಮಾನಲ್ಲಿ ಮಾತಾಡಿ ಇಲ್ಲಿ ಪಕ್ಕದಲ್ಲಿ ಮಧ್ಯಮ ಇದ್ದು ಸಹ ಈ ಗಮಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಆರೋಹಣದಲ್ಲಿ ಕೊರೋ ಗಮಕ ಅವರೋಹಣದಲ್ಲಿ ಬರುತ್ತಾ ಅನ್ನೋ ಪ್ರಶ್ನೆ ಬಂದಾಗ ನಾವು ಮೆಟ್ಲು ಹತ್ತಿರ್ತೀವಿ ಮೆಟ್ಲು ಹತ್ತಬೇಕಾದ್ರೆ ಸ್ವಲ್ಪ ಶ್ರಮ ಜಾಸ್ತಿ ಮೆಟ್ಲು ಇಳಿಬೇಕಾದ್ರೆ ಶ್ರಮ ಕಡಿಮೆ ಅದೇ ರೀತಿ ಸ್ವರ್ಣ ಸಹ ಏನ್ ಮಾಡುತ್ತೆ ಅದು ಬಂದ್ರೇ ಶಂಕರವರ್ಣ ಚೆನ್ನಾಗಿರೋದು ಒಂದ್ ಪಕ್ಷ ಪದಪ ಅಂತ ಅಂದ್ಬಿಟ್ಟು ಹಾಡ್ಬೇಕಾದ್ರೆ ಪದಪ ಅನ್ನೋದನ್ನ ನೋಡಿಸ್ಬೇಕಾದ್ರೆ ಅಂತಾರೆ ತುಂಬಾ ತಪ್ಪು ಯಾಕಂದ್ರೆ ದಾರಿಂದ ಪಾಪ ಬರ್ತಾ ಇದೆ ಅದು ಪದಪ ಬರ್ಬೇಕಾದ್ರೆ ಬರೀ ಹಿಂದವಾಗಿರುತ್ತೆ ನಿಮ್ ಕಿವಿನೇ ನಿಮ್ ಜನಿಸು ಹಾಗೆ ಅದೇ ರೀತಿ ಜೀವನ ಸಹ ಅಷ್ಟೇ ವಿಶ್ವಗಂಗ ಇಲ್ಲಪ್ಪ ಏನು ವಿಶ್ವಗಂಗ ಕೊಡ್ತಾ ಇಲ್ವಲ್ಲ ಕೊಡಬಾರ್ದು ಅದನ್ನು ತಿಳ್ಕೊಬೇಕು ಅವರು ಹಣದಲ್ಲಿ ಬರ್ತಾ ಇರ್ಬೇಕಾರೆ ಕೆಲವು ಸ್ವರಗಳಿಗೆ ಗಂಕ ಬರೋಲ್ಲ ಅದು ಯಾವುದಕ್ಕೆ ಗಂಕ ಬರೋಲ್ಲ ಅಂತ ತಿಳ್ಕೊಳ್ಳಿ ಆರೋಹಣದಲ್ಲಿ ಬರೋ ಸ್ವರಕ್ಕೆಲ್ಲ ಬರಬೇಕು ಅನ್ನೋದೊಂದು ತಪ್ಪು ಕಲ್ಪನೆ ಆ ತಪ್ಪು ಕಲ್ಪನೆ ಇರೋದ್ರಿಂದ ಏನಾಗ್ತಿದೆ ಅಂದರೆ ನಮ್ಮ ಸಂಗೀತದ ಸುಖ ಸುಖಕ್ಕಿಂತ ಬೇರೆ ಏನೋ ಸಿಗ್ತಾ ಇದೆ ಎಷ್ಟೋ ಜನ ಕರ್ನಾಟಕ ಸಂಗೀತ ಅಂದರೆ ಕೇಳೋಕ್ಕೆ ಆಗೋದಿಲ್ಲ ಅದಕ್ಕೆ ಕಾರಣ ಎಲ್ಲ ನಾವೇನೆ ಹಿಂದೂಸ್ತಾನಿ ಸಂಗೀತ ಅಂದರೆ ಆಡಿಯನ್ಸ್ ತುಂಬ ಬರ್ತಾರೆ ಕರ್ನಾಟಕ ಸಂಗೀತಕ್ಕೆ ಆಡಿಯನ್ಸ್ ಬರೋಲ್ಲ ಆದರೆ ನಾನೇ ನೋಡಿದ್ದೀನಿ ಹಿಂದೂಸ್ತಾನಿ ಸಂಗೀತದಲ್ಲಿ ಯಾಕೆ ಅಂದರೆ ಅವರು ಶುದ್ಧ ಸ್ವರಕ್ಕೆ ತುಂಬ ಕಷ್ಟಪಡ್ತಾರೆ ಆ ಶುದ್ಧ ಸ್ವರನ ನಾವು ಕಲಿಬೇಕು ಮೊದಲೇ ಕುರುದ ದಾಸರು ನಮ್ಗೆ ಕೊಟ್ಟಿದ್ದಾರೆ ಅದನ್ನ ಇಟ್ಕೋಬೇಕು ಅದನ್ನು ಎಲ್ಲಿ ಕೊಡಬೇಕೋ ಅಷ್ಟೇ ಕೊಡಬೇಕು ಜಾಸ್ತಿ ಕೊಟ್ಟರೆ ಸಿಹಿ ಜಾಸ್ತಿ ಇದ್ದಿದ್ದೇ ಡೈರೆಕ್ಟ್ ಹೇಳಿದ್ನಲ್ಲ ಹಾಗೆ ಬಿಪಿ ಬಂದ್ಬಿಡುತ್ತೆ ತುಂಬ ಸಕ್ಕರೆ ಬಂದು ಹಾಗೆ ಅದರಲ್ಲಿ ಆರೋಗ್ಯದಲ್ಲಿ ಆಗಿರ್ಬೇಕಾದ್ರೆ ಸಂಗೀತದಲ್ಲಿ ನಾವು ಹೇಗಿರ್ಬೇಕು ಇರಲೇಬೇಕು ಏನೇನು ಮಾಡಬೇಕು ಒಂದು ಪ್ರತಿಯೊಂದು ರಾಗ ಕಲಿತಾಗ ನೀವು ಒಂದು ರಾಗದಲ್ಲಿ ಯಾವ ಸರಿ ಗಮನ ಬರುತ್ತೆ ಈಗ ಇದೇನೆ ಶಂಕರವರ್ಣದ ಜನ್ಯ ಕದನ ಕುತೂಹಲ ಶಂಕರವರ್ಣದಲ್ಲಿ ವಿಶ್ವ ಗಮಕ ಬರುತ್ತೆ ಮಧ್ಯಮ ಗಮಕದಲ್ಲಿ ಮುಡಿಸ್ತೀವಿ ದೈವತಕ್ಕೆ ಬರುತ್ತೆ ಈಶಾಕ್ ಬರುತ್ತೆ ಅಂತಂದ್ರೆ ಆವಾಗ ಕದನ ಕುತೂಹಲಕ್ಕೆ ಕೊಡಬಾರ್ದು ಯಾಕೆ ಅಲ್ಲಿ ದಾಟ ಸ್ವರವಿದೆ ನೋಡಿ ಇಲ್ಲ ನೀವು ನೋಡಿದಾಗ ಸಿದ್ಧಾಗಿಲ್ಲ ಅಲ್ಲಿ ವಿಶ್ವದಲ್ಲಿ ಗಮಕ ಕೊಡಬಾರ್ದು ವಿಷಾದಲ್ಲಿ ಒಂದು ಸಲ ಬಂದ ತಕ್ಷಣ ಒಂದು ಸಲ ಬರುತ್ತೆ ಅಷ್ಟೇ ನಿಮಿಷ ಇವಾಗ ಹಾಗೆ ಮುಗಿಸಿ ನೋಡಿ ಮುದ್ದಿನ ವರ್ಣನ ಅವ್ರು ಕೊಡುವಂಥ ಒಂದು ನಿಮಗೆ ಸಂತೋಷ ಎಲ್ಲರಿಗೂ ಗಮಕ ಕೊಟ್ಟಾಗ ಖಂಡಿತ ಇದು ಸಂಕ ಇದು ಗಮಕ ಇಲ್ಲ ಗಮಕ ಇಲ್ಲ ಅಂತ ಕೊಡಬೇಕು ಅಂತಂದು ಆದರೆ ನೀವು ಕೆಲವು ರಾತ್ರಿ ಇದೆ ಗಮಕ ಕೊಟ್ಟಿದ್ದೀವಿ ತೋರಿ ಸನ್ಯಾಸಿ ತೋಳಿ ಇದೆಲ್ಲ ಹಾಡ್ಬೇಕಾದ್ರೆ ಅಂದರೆ ಇಲ್ಲಿ ಚತುಷ್ಠಿ ಆಗ್ತದೆ ಅದು ಬರದೇ ಇರೋ ಹಾಗೆ ಶುದ್ಧ ವಿಶ್ವದಿಂದ ನಾವು ಬರೋದಕ್ಕೆ ಅಭ್ಯಾಸ ಮಾಡ್ತೀವಿ ಆಮೇಲೆ ಧನ್ಯಾಸಿ ಸಾಯಂಕರ ಪೀಠ ಹಾಕೊಂಡು ಗಾ ಎಳ್ಕೋಬೇಕು ಇಲ್ಲಿ ಗಾಂಧಾರ ಚೆನ್ನಾಗಿ ಸರಿ ಕೇಳಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಅಂದಾಗ ಚತುರ್ಶ್ವರ್ ಕಾಣ್ತಾ ಇದೆ
ವಿನ್ಯಾಸಿ ಹಾಕ್ಬಾರ್ದು. ಗಾಂಧಾರಕ್ಕೆ ಸಾಯಿಂದ ಡೈರೆಕ್ಟ್ ಬರಬೇಕು ಗಾಂಧಾರ. ಹಾಗೆ ಬಂದಾಗ ಮಾತ್ರ ನಿಮಗೆ ಧನ್ಯಾಸಿ ಸಿಗುತ್ತೆ. ಇದು ಒಂದು ಪಕ್ಷ ರೀತ ತೆಗೆದುಕೊಂಡಾಗ ಬೇರೆ ಅವರ ಪುನಾಕಾವಲಿ ತಲೆ ಹಾಕುತ್ತೆ. ಪುನಾಕಾವಲಿಯಲ್ಲಿ ನಾವು ಹಾಡಬೇಕಾದ್ರೆ ಚತುಶ್ಚರ್ಷದಿಂದ ಹಾಕ್ತೀವಿ. ಅದು ಬೇಕಾಗಿಲ್ಲ ನೋಡಿ. ಇದು ತಿರುಪದಂತದ್ದು ತಗೊಂಡಾಗ ಎಷ್ಟು ಹೇಳಬೇಕಾದ್ರೆ ಇನ್ನೂ ತುಂಬ ಇದೆ ಅಂತ ಹೇಳೋಕ್ಕೆ ಸಾಕು ಅನಿಸುತ್ತೆ ನನಗೆ. ಆಮೇಲೆ ತೋಳಿನಲ್ಲಿ ಇನ್ನೊಂದು ರೂಲ್, ಸಂಗತಿಗಳನ್ನು ನಾವು ಹಾಡಬೇಕಾದ್ರೆ ರಾಗದಲ್ಲಿ ಒಂದು ಗ್ಯಾಪ್ ಕೊಡ್ತೀನಿ, ಇನ್ನೊಂದು ಸಂಗತಿ ಶುರು ಮಾಡ್ತೀನಿ. ಆ ಸಂಗತಿಗೆ ಒಂದು ಪಕ್ಷ ಗಮಕ ಇರೋ ಸ್ವರ ಆದ್ರೂ ಸಹ ನೀವು ಗಮಕ ಕೊಡಬಾರ್ದು. ಆ ಸಂಗತಿಯಿಂದ ಕ್ಲೀನಾಗಿ ಅದು ನೋಟ್ಸ್ ತಗೋಬೇಕು. ಅದೇ ರೀತಿ ನೋಡಿ, ಗಮನಾಂಬಿಕೆ ಅಂತಂದ್ಬಿಟ್ಟು ದೀಕ್ಷಿತದ್ದು ನವಾಭರಣದ್ದು ಪ್ರಾರಂಭ ಆಗಿದ್ದು ಬಂದಿದೆ. ಅದರಲ್ಲಿ ತೋಳಿ ರಾಗ ಅಂದರೆ ನಾವು ನಿಷಾದ ಗಮಕ ಕೊಡ್ತೀವಲ್ಲಪ್ಪ ಅದಕ್ಕೆ ಕೈಶಿಕ್ ನಿಷಾದ ಸ್ಥಾನ ಶುದ್ಧವಾಗಿ ಬರಬೇಕು ನಿಷಾದಕ್ಕೆ. ಅದು ಬರುತ್ತೆ ಈ ಕಮಲಾಂಬಿಕೆ ಶುರು ಆಗ್ಬೇಕಾದ್ರೆ ಆ ನಿಷಾದ ಸ್ಥಾನ ಯಾರಾದರೂ ಅಕಸ್ಮಾತ್ ಗಮಕ ಕೊಟ್ಟು ಹಾಡ್ತಾ ಇದ್ರೆ ಬಿಡಿ, ಶುದ್ಧವಾಗಿ ಹಾಡೋದನ್ನು ಅಭ್ಯಾಸ ಮಾಡಿ. ಅದರಿಂದ ಕಮಲಾಂಬಿಕೆಗೆ ತುಂಬ ಸಂತೋಷ ಬರುತ್ತೆ. ನಿಮ್ಗೇನೇನು ಬೇಕೋ ಅದೆಲ್ಲ ಕೊಡ್ತಾನೆ ದೀಕ್ಷಿತರು ಮಾಡಿರೋ ಕೃತಿಗಳಿಗೆ ಎಲ್ಲ ಒಂದೊಂದು ಕೃತಿಗೂ ತುಂಬ ಒಂದು ಅವರಿದೆ ಮಾಡೋಕ್ಕೆ. ಈಗ ಶ್ರೀವರಲಕ್ಷ್ಮಿ ಎಷ್ಟು ಕೆಟ್ಟಿದೆ ಅಂತಂದರೆ ಕೃತಿ ಸಾಹಿತ್ಯ ಕೆಟ್ಟಿದೆ, ಮತ್ತು ದೀಕ್ಷಿತರು ಸಂಗತಿಗಳನ್ನು ಇಟ್ಟಿಲ್ಲ. ಇದನ್ನು ಮಾತ್ರ ಎಲ್ಲರೂ ಅಂಡರ್ಲೈನ್ ಮಾಡಿಕೊಡಿ, ಸಂಗತಿಗಳನ್ನು ಇಟ್ಟಿಲ್ಲ. ಅಥವಾ ಎರಡು ಸಂಗತಿ ಅಪರಿಮಿಸದು ದೀಕ್ಷಿತ ಕೃತಿ ನನ್ನ ನಾಲ್ಕು ಸಂಗತಿ ಎಂಟು ಸಂಗತಿ ಈ ಥರ ಸಂಗತಿಗಳನ್ನು ಇಟ್ಟಿಲ್ಲ. ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಇವಾಗ ನೀರದಲ್ಲಿ ನಾನು ನಿಮಗೆ ಬರೀ ಎಕ್ಕುಜಾರು ಅಂತ ತೋರಿಸ್ತೇವಲ್ಲ, ದಿಗುಜಾರು ಅಂದರೆ ಸ್ವರ ಕೆಳಗಿನ ಸುರಕ್ಕೆ ಬರುತ್ತೆ. ಅದೆಲ್ಲಿ ಬರುತ್ತಪ್ಪ ಅಂದಾಗ ಪಂಚಮ ಅದು ದ ಹೆಚ್ಚಿನ ಸ್ವರ, ಅಲ್ಲಿಂದ ಮಾರ್ಕ್ ಬರ್ತಾ ಇದ್ದೀವಿ, ಅದು ದಿಗುಜಾರು. ಇಲ್ಲಿ ಯಾವುದಕ್ಕೂ ಗಮಕ ಬರೋಲ್ಲ. ಇದು ಮತ್ತು ಗೌಳಿನಲ್ಲಿ ನಿಷಾದ ಒಂದು ಸ್ವಲ್ಪ ಬಂದಿರುತ್ತೆ, ಅಂದರೆ ಬೇಕಾಗಿಲ್ಲ. ಯಾಕೆ ಬರಬಾರ್ದು ಈ ಗಮಕ? ಯಾಕೆ ಬರಬಾರ್ದು ಪ್ರಶ್ನೆ ಮಾಡಿಕೊಂಡಾಗ ಅದನ್ನು ಬೆಳಿಗ್ಗೆ ಹಾಡೋದಾಗ ನಾವು ವಾಯ್ಸ್ಗೆ ತುಂಬ ಸ್ಟ್ರೈಟ್ ಕೊಡಬಾರ್ದು. ಅದಕ್ಕೆ ಅವ್ರು ಮಾಡಿಟ್ಬಿಟ್ಟಿದ್ದಾರೆ ಬೆಳಿಗ್ಗೆ ಹಾಡುವಂಥ ರಾಗಗಳನ್ನು ಆದಷ್ಟು ಕಡಿಮೆ ಬರುತ್ತೆ, ಗಮಕಗಳು ಜಾಸ್ತಿ ಗಮಕ ಬರುತ್ತೆ. ಆ ಗಮಕ ಹಿಂದೆ ಹಾಡಿದಾಗ ನಿಮ್ಗೆ ಸಿಗುವಂಥ ಮುಖ್ಯವಾಗಿರೋ ಸ್ಫುಟಿತಕ್ಕೆ ಬಿಟ್ಬಿಟ್ಟಿದ್ದೀನಿ. ಅದನ್ನು ವೀಣೆಯನ್ನು ತೋರಿಸ್ಬೇಕು. ಆಹತ ಪ್ರತ್ಯಾಹತ ಇದು ಮೂರು ರೀತಿ ಅಭ್ಯಾಸದಲ್ಲಿ ಆಹತ ಪ್ರತ್ಯಾಹ. ಆದರೆ ಕ್ಲಿಯರಾಗಿ ನಿಮ್ಗೆ ಕೇಳಿದಾಗ ಹೇಳಬೇಕು ಅಂತಂದಾಗ ನಮ್ಮ ಮೈಸೂರು ಶೈಲಿನಲ್ಲಿರೋದು ನಿಷಾದ ಮನೆಯ ಒಂದು ಬೆಟ್ಟಿಟ್ಕೋತೀರಿ, ಶತ್ರು ಮನೆಯ ಒಂದು ಬೆಟ್ಟಿಟ್ಕೋತೀರಿ, ಬೆಟ್ಟೆತ್ತಿ ಸೆಕೆಂಡ್ ಅದು ಥರ್ಡ್ ಏನು ಅಂದರೆ ಈ ಬೆಟ್ಟಿಂದ ಹೊಡಿಬೇಕು. ಎಡಿಸ್ತಾ ಇದೆಯಾ ಎರಡನೇದಕ್ಕೆ? ಕೆಲವರು ಸಸ್ಸಾಗು ಮರಕ್ಕೆ ಹೋಗ್ತಾರೆ, ಅದರ ಸಸ್ಸ ಅಲ್ಲೇ ಇರೋದ್ರಿಂದ ನೀವು ಸಸ್ಸಾನ ಇದೇ ಥರ ಮುಗಿಸ್ಬೇಕು.
ಅವರ ಮನಸ್ಸಲ್ಲಿ ಹೇಗೆ ಬರ್ತೀವಿ, ನಾವು ಪ್ರತ್ಯಾಹತೆಗೆ ನುಡಿಸ್ಬೇಕು ಅಂತ ಬೆಟ್ಟೆತ್ತಿ ಬೆಟ್ಟೆತ್ಬಿಟ್ಟು ಈ ಮನೆ ಈ ಬೆಟ್ಟ ಮೊದಲನೇ ಬೆಟ್ಟಿಟ್ಕೊಂಡು ಕೇಳಿಸುತ್ತಾ ಅವರಿಗೆ ಸ್ವರಸ್ಥಾನ ದಳಿಯು ಬಂದಿರುತ್ತೆ, ಅಷ್ಟೊಂದಿಗೆ ಬಂದಿರುತ್ತೆಯೇ ಬಂದಿರೋದೆ. ಇವಾಗ ಸಾಯಿನ ನಿಷಾದಲ್ಲಿ ಸಾಗಿರಬೇಕು ಅಂದ್ರೆ ಕರೆಕ್ಟ್ ಅದೇ ಏ ಸ್ಥಾನಕ್ಕೆ ಹೋಗ್ಬೇಕು, ಅದು ಸಾಧ್ಯ ಆಗೋಲ್ಲ. ಅದನ್ನ ನಾವು ಉಪಯೋಗಿಸ್ತೀವಿ. ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ ರಾಗಾರಾಪಣೆಯಲ್ಲಿ ಕೃತಿಗಳನ್ನ ಉಳಿಸ್ಬೇಕಾರೆ ಅನ್ನುವಾಗ ಅಥರ್ ಅನ್ನುವಾಗ ಇದನ್ನು ಅದು ಅಭ್ಯಾಸ ಇಟ್ಕೋಬೇಕು. ಆಮೇಲೆ ಇವರು ಆಂಧ್ರ ಸ್ಟೈಲ್ನ ಏನು ಮಾಡ್ತಾರೆ, ನೀಟಲ್ಲೇ ತೋರಿಸ್ತಾರೆ, ಕೇಳಿಸ್ತಾ ಇದೆಯಾ? ಈ ಬೆಟ್ಟಲ್ಲಿ ಕ್ಲೀನ್ ಸುಮ್ಮನೆ ಹಾಕೊಂಡಿರ್ತೀವಿ, ಎರಡನೇ ಬೆಟ್ಟು ಮಾತ್ರ ತೋರಿಸ್ಕೊಳ್ತೀವಿ. ಆದರೆ ಎಷ್ಟಾದರೂ ಆಗಲಿ ಮೈಸೂರು ಶೈಲಿನಲ್ಲಿರುವಂಥ ದಂಡಿನಲ್ಲಿ ಬರುವಂಥ ಒಂದು ಆಗ ಅದು ಇಲ್ಲಿ ಎರಡರಲ್ಲೂ ಸಿಗ್ತಾ ಇಲ್ಲ. ಅದನ್ನು ಸಾಧ್ಯ ಮಾಡ್ಕೊಬೇಕು. ಸಾಧ್ಯ ಮಾಡಿಕೊಂಡ್ರೆ ಮಾತ್ರ ನಿಮಗೆ ತಾಣ ನುಡಿಸ್ಬೇಕಾದ್ರೆ ಅದು ತುಂಬ ಹೇಳ್ತಾರೆ. ಕುಡಿತ ಮುಗಿದು ಆ ಹತ ಪ್ರತ್ಯಾಹತ ಗೊತ್ತಾಯಿತು. ಯಾರು ಬೇರೆ ರೀತಿಯಲ್ಲಿ ಯಾರು ನುಡಿಸ್ತಾ ಇದ್ದರೆ ನೀವು ಸ್ವಲ್ಪ ಅದನ್ನು ಬದಲಾಯಿಸ್ಕೊಳ್ಳಿ, ಬದಲಾಯಿಸ್ಕೊಂಡು ಸಾಧನೆ ಮಾಡಿ. ಫಾಸ್ಟಾಗಿ ನುಡಿಸಿದಾಗಂತೆ ಕೇಳೋ ತುಂಬ ಹಿತವಾಗಿರುತ್ತೆ. ದಂಡಿ ಎಲ್ಲ ಐದು ಮುಗಿಸ್ತಾರೆ ಫಾಸ್ಟಾಗಿ, ವೀಡಿಯೋ ನೋಡ್ತಾ ಇದ್ದೆ. ಅದನ್ನು ತಿಳ್ಕೊಬೇಕು, ಅದನ್ನು ತಿಳ್ಕೊಂಡು ಈ ಥರ ಮಾಡಿ ನಾದ ಚೆನ್ನಾಗಿ ಬರುತ್ತೆ. ಆಮೇಲೆ ಆಲಾಪನೆ ತಗೊಂಡಾಗ ನಾನು ಹೇಳಿದೆ ಒಂದೊಂದು ಸಂಗತಿ ಇರುತ್ತೆ. ಸಂಗತಿನಲ್ಲಿ ಸ್ವಂತ ಅದು ತುಂಬ ಕೊಟ್ಟ ಒಂದು ಮನೆಯಲ್ಲಿ ಮೂರು ಸಲ ಹೇಗೆ ಸಾವಿರಿ ವರ್ಣ ನುಡಿಸ್ಬೇಕಾದ್ರೆ ಈ ಥರನೇ ನುಡಿಸ್ಬೇಕು. ಇದಕ್ಕೆ ತಮಕ ಬೇಕೇ ಬೇಕು. ನಾವು ಆ ಹಿಂದಿನ ಸ್ವರದಲ್ಲಿ ಹೇಳ್ಕೊತೀವಿ, ಮೂರು ಸ್ವರ ಬರ್ಕೊಳ್ಳಿ. ಸರಿಗ ಇದು ಸ್ವರ ಬರುತ್ತೆ, ಸ್ವರ ಸ್ಥಾನಕ್ಕೆ ಟಚ್ ಮಾಡುತ್ತೆ. ದಾ ಜಾಸ್ತಿ ಆಗುತ್ತೆ ಸಾವಿರಿನಲ್ಲಿ, ಎಲ್ಲ ಸ್ವರಗಳು ಕಡಿಮೆ ಮುಗಿಯುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಬೇಡವೋ
ಅದಕ್ಕೆ ಗಮಕ ಬೇಡದೆ ಇರುವಂತಾಗುತ್ತೆ, ನೀವು ಉದ್ಯೋಗಿಸ್ಬೋದು. ಅದನ್ನು ತೆಗಿ, ಅವ್ರಿಗೆ ಹಿತವಾಗಿರುತ್ತೆ, ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಚ್ಚರಿಕ ಅನ್ನೋದೇನು? ಎಚ್ಚರಿಕ ಎಲ್ಲರೂ ಅಲ್ಲಿ ಬ್ರೇಕ್ ಮಾಡ್ತಾರೆ. ಎಚ್ಚರಿಕ ರಾರ ರಾಮ ಮಲಗಿದ್ದಾನೆ, ತ್ಯಾಗರಾಜರು ಹೇಳ್ತಾ ಇದ್ದಾರೆ. ಅವನ ಮಂಚದಿಂದ ಇಳಿಬೇಕು, ಅವ್ರು ಸ್ವಲ್ಪ ಹುಷಾರಾಗಿ ಇಳಿಯಪ್ಪ ಅಂತಂದ್ಬಿಟ್ಟು ಹೇಳ್ತಾರೆ. ಹೇಳ್ಬೇಕಾದ್ರೆ ನಾವು ಹೇಗೆ ಮುಗಿಸ್ಬೇಕು ಅದನ್ನ ಆಡಬೇಕು. ರಾರ ಬೇರೆ ಕೇಳಬೇಕು, ಆ ಥರ ಹಾಡ್ತಾರೆ. ಇದೆಲ್ಲ ಇದರಲ್ಲೆಲ್ಲ ನಮ್ಮದ ಪಾತ್ರ ತುಂಬ ಇರುತ್ತೆ, ಯಾಕಂದ್ರೆ ನಾನು ಬ್ರೇಕ್ ಮಾಡಿದ್ದೀನಿ. ನಾವು ಕಸ ಅಂತ ಹೇಳಿದ್ರೆ ನಾವು ಹಿಂದೆ ತಗೊಂಡಿದ್ದೀವಿ, ಬರ್ತಾ ಇದೆ.
Thank you.
ಶ್ರೀರಾಮ ವಿಷಯ ಮಾತು ಹೇಳಿ ಸರಿ ಮಾನೀಸ ಹಾಗೆ ಒದ್ದೀವಿ ನಾವು ನೀವು ಒದ್ದೀವಿ ಸರಿ ಮೀಸ. ಈ ರಾಗ ಲಕ್ಷ್ಮಿಗೆ ಪ್ರಿಯವಾದಂಥ ರಾಗ. ಲಕ್ಷ್ಮಿಗೆ ಪ್ರಿಯವಾಗಿರೋ ರಾಗ ನಾನು ಏನು ಮಾಡಬೇಕು ಅಷ್ಟೇ ಸಾಫ್ಟಾಗಿ ಆಡಬೇಕು. ಅವಳು ಬರಬೇಕಲ್ಲ ನಿಮ್ಮ ಹತ್ರ ಬರಬೇಕಾದ್ರೆ ಗಾಂಧಾರಕ್ಕೆ ಅಲ್ಲ ಗಾಂಧಾರಕ್ಕೆ ಇವತ್ತು ಅಂಕ ಕೊಟ್ಟಾಗ ಲಕ್ಷ್ಮಿಗೆ ಕರೆದ್ಬಿಟ್ಟು ಕಪಾಳಕ್ಕೆ ಬರ್ದಾಗ ಆಗುತ್ತೆ. ಯಾಕೆಂದರೆ ಇದು ಮಾತ್ರ ಕೂದಲು ನೋಡಿ ಎರಡಕ್ಕೂ ವ್ಯತ್ಯಾಸ ಇದೆ. ದೈ ಮಮ ಮತ್ತೆ ಅಲ್ಲೂ ಅಷ್ಟೇ ಸಿಂಪಲ್ ಆಗಿದೆ ಶುದ್ಧವಾಗಿದೆ. ಡಿವೈನ್ಸ್ ಅನ್ಬೇಕಾದ್ರೆ ಸಮಾಧಿಸಲ್ವ ದನಿ ಮಮ ಇವರಿಸ ಸಮಾಧಿಸು. ಅದಕ್ಕೆ ನಾವು ನಿರ್ವಾಹ ಮಾಡ್ಬೇಕಾದ್ರೆ ಈಗ ಶ್ರೀವರ ಅಂತ ಅಂದ್ಬಿಟ್ಟಿದ್ವಿ ಶ್ರೀವರಲ್ಲ ಶ್ರೀ ಅಲ್ಲಿ ವರಲಕ್ಷ್ಮಿ ಅನ್ನೋದು ಒಂದು ಪದ. ಶ್ರೀವರ ಅಂತಂದಾಗ ವರ ಬೇರೆ ಕೇಳಿಸ್ತಾ ಇದೆ ನೋಡಿ ಶ್ರೀವರಲಕ್ಷ್ಮೀ. ದೀಕ್ಷಿತರು ಎಷ್ಟು ಜನ ಅನುಭವಿಸಿದ್ದಾರೆ ಜನ ಅಂತಂದರೆ ನಮಸ್ಕೃತಿಯ ಅನ್ಬೇಕಾದ್ರೆ ಕೆಳಗೆ ತಗೊಂಡು ಅವಾಗ ನಮಸ್ಕಾರ ಮಾಡಬೇಕು ಬೇರೆ ಥರ ಅದೇನ ಪೌರ್ಣಿಮಾ
ನೋಡಿ ಸಮರ್ಪಿತ ನಾವು ಏನು ಮಾಡ್ತೀವಿ, ಇದನ್ನು ಯಾರು ಕೊಡಬೇಕಾದ್ರೆ ಎಷ್ಟು ವಿನೀತ ಭಾವದಿಂದ ಇದು ಮಾಡಿ ತಲೆ ಬಗ್ಸಿ ಅವರಿಗೆ ತಗೊಳ್ಳಿ ಅಂತ ನಾವು ಕೊಡ್ತೀವಿ ಅಂತ ಸ್ವಲ್ಪ ನೋಡಿ ಹೇಗೆ ಬಂದಿದೆ. ಪ್ರಶ್ನೆಗಳೇ ಕೇಳಿಲ್ಲ ಅಂತಂದ್ರೆ ನಾನು ಆಗ ಅನ್ಕೋತೀನಿ. ಅದು ಅದೇ ನಮ್ಮ ಬೇಳೆ ನೀತಾ ಇದೆ.